ಚಂದನವನಕ್ಕೆ ಪೂರ್ಣ ಪ್ರಮಾಣದ ನಾಯಕ ನಟರಾಗಿ ವಸಿಷ್ಠ ಸಿಂಹ ಅವರು ಇವತ್ತು ಕಾಲ ಪಾದಾರ್ಪಣೆಯನ್ನು ಮಾಡ್ತಿರುವಂಥದ್ದು. ಕಾಲಚಕ್ರ ಚಿತ್ರದ ಒಂದು ನೀನೇ ಬೇಕು ಎಂಬ ಲಿರಿಕಲ್ ವಿಡಿಯೋ ಕೂಡ ಇವತ್ತು ಹಾಡು ಕೂಡ ಬಂದಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಚಿಟ್ಟೆ ಖ್ಯಾತಿಯ ಸಿಂಹ ಅವರು. ಸಿಂಹ ಗರ್ಜನೆ ಇವತ್ತು ಆಗ್ತಾ ಇದೆ ಕಾಲಚಕ್ರದ ಸಿನಿಮಾದ ಮೂಲಕ. ಸರ್ ನಮಸ್ಕಾರ, ಮೊದಲಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟಪಟ್ಟಂತೆ ಮಹಾಗುರುಗಳ ಒಂದು ವೇದಿಕೆ ಅವರನ್ನು ಕರೆಸಿ ಅವ್ರ ಮುಖಾಂತರನೇ ಈ ಒಂದು ಲಿರಿಕಲ್ ವಿಡಿಯೋವನ್ನು ಲಾಂಚ್ ಮಾಡಿರುವಂಥದ್ದು. ಎಷ್ಟು ಹೇಗೆ ಅನಿಸ್ತಾ ಇದೆ ಆಡಿಯೋ? ನನಗೆ ಮೊದಲನೇದಾಗಿ ಸಿಂಹ ಆಡಿಯೋ ಆಡಿಯೋ ಲೇಬಲ್ ಅಂದರೆ ಹೆಸರು ಇಡಕ್ಕೆ ಮುಂಚಿಂದ ಅಂದರೆ ಆಡಿಯೋ ಲೇಬಲ್ ಅನ್ನೋದೊಂದು ಒಂದು ಸಣ್ಣ ಫ್ಯಾಸಿನೇಷನ್ ಇತ್ತು. ಇದನ್ನು ನಾನು ನಂದು ಒಂದು ಇರಬೇಕು ಅಂತ ಆಲೋಚನೆಗಳು, ಧ್ಯೇಯಗಳು, ಉದ್ದೇಶಗಳು ತುಂಬ ಇದ್ದಾವೆ. ಸಿಂಹ ಆಡಿಯೋ ಮೂಲಕ ಹಲವಾರು ಕೆಲಸಗಳು ನಡೀತವೆ, ಇನ್ನು ಮುಂದೆ ಆಲ್ರೆಡಿ ಶುರು ಆಗಿದ್ದಾವೆ. ಅದರ ಮೊದಲನೇ ಕಾಣಿಕೆ ಕಾಲಚಕ್ರ ಸಿನಿಮಾದ ಲಿರಿಕಲ್ ವಿಡಿಯೋ ನೀನೇ ಬೇಕು ಅಂತ ಲವ್ ಟ್ರ್ಯಾಕ್ ಹಾಡು ಬಿಡುಗಡೆ ಆಗಿದೆ. ಅದು ನನ್ನ ಗೆಳೆಯ ಧನಂಜಯ ದೋಸ್ತ ಲಾಂಚ್ ಮಾಡಿದ್ದಾರೆ. ಅದನ್ನ ಅಂದ್ರೆ ತುಂಬಾ ಐಮ್ ಡಿಲೈಟೆಡ್. ಇದು ಅಂದ್ರೆ ಒಬ್ಬ ಗುರು, ಜೀವನದ ಗುರುಗಳು, ಇನ್ನೊಬ್ಬ ಜೀವನದ ಗೆಳೆಯ, ಇಬ್ರು ಸೇರಿ ನನಗೆ ಹರಸಕ್ಕೆ ಬಂದಿದ್ದು ತುಂಬಾ ಖುಷಿ ಆಗುತ್ತೆ. ತಪ್ಪದೆಲ್ಲರೂ ಹಾಡನ್ನ ಕೇಳಿ ನೋಡಿ, ಇಷ್ಟ ಆಗುತ್ತೆ ಅಂತ ಅವಸ್ಥೆ. ನೈಜ ಘಟನೆ ಆಧಾರಿತ ಒಂದು ಚಿತ್ರ ಈ ಒಂದು ಕಾಲಚಕ್ರ. ಎಲ್ಲ ಒಂದು ಕಡೆ ಏನು ಕನ್ನಡದ ಒಂದು ಚಿತ್ರಗಳು ಬಹಳ ತೀರ ಒಂದು ಕೆಳಮಟ್ಟದ ಬಿತ್ತು ಅನ್ನೋಂತ ಒಂದು ಕಾಲ ಇತ್ತು. ಬಟ್ ಈಗ ಇಡೀ ಇಂಡಿಯಾನೇ ಮತ್ತೆ ನಮ್ಮ ಒಂದು ಚಂದನ ಒಂದು ಕಡೆ ತಿರುಗಿಡುವಂತಹ ಒಂದು ಕಾಲ ಬಂದಿದೆ. ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ಚಿತ್ರದ ಒಂದು ಅಲ್ಲಿ ನಿಮ್ಮ ಪಾತ್ರ ಏನು? ಒಬ್ಬ ಐ ಟಿ ಪ್ರೊಫೆಷನಲ್, ಒಬ್ಬ ಫ್ಯಾಮಿಲಿ ಮ್ಯಾನ್, ಸುಂದರವಾದ ಒಂದು ಸಂಸಾರ ಇರತಕ್ಕಂತ ಒಬ್ಬ ಮಹತ್ವಾಕಾಂಕ್ಷಿ ಯುವಕ. ಅವನ ಜೀವನದಲ್ಲಿ ನಡೆಯುವಂತಹ ಒಂದು ಘಟನೆ, ಆ ಘಟನೆಗೆ ಅವನಿಂದ ಆಗ್ತಕ್ಕಂತಹ, ಫ್ಯಾಮಿಲಿಯಿಂದ ಆಗ್ತಕ್ಕಂಥ ರಿಯಾಕ್ಷನ್, ಇದರ ಸುತ್ತ ನಡೀತಕ್ಕಂಥ ಒಂದು ಒಳ್ಳೆ ಅದ್ಭುತವಾದ ಒಂದು ಥ್ರಿಲ್ಲರ್ ವಿತ್ ಲಾರ್ಡ್ ಆಫ್ ಮೋರಿಯಲ್, ಒಳ್ಳೆ ಧ್ಯೇಯಗಳನ್ನ ಇಟ್ಕೊಂಡು ಬರ್ತಿರ್ತಕ್ಕಂಥ ಒಂದು ಸಿನಿಮಾ, ಒಂದು ಪ್ರಾಮಾಣಿಕ ಪ್ರಯತ್ನ. ಸಿನಿಮಾವನ್ನು ನೋಡೋದಕ್ಕೆ ಪ್ರೇಕ್ಷಕರು, ನಿಮ್ಮ ಅಭಿಮಾನಿಗಳು ಸೇರಿದಂತೆ ಕನ್ನಡದ ಅಭಿಮಾನಿಗಳು ಕೂಡ ಕಾಯ್ತಾರೆ ಸಿನಿಮಾ ನೋಡೋದಕ್ಕೆ. ಯಾವಾಗ ಬರ್ಬೋದು? ಸದ್ಯದಲ್ಲೇ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ. ವೆರಿ ಸೂನ್ ಮೂವಿ ವಿಲ್ ಬಿ ಆನ್ ಸ್ಕ್ರೀನ್. ನಿಮ್ಮ ಹತ್ರದ ಚಿತ್ರದ ಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲರೂ ಸದ್ಯಕ್ಕೆ ಹಾಡು ಕೇಳಿ, ರಿಲೀಸ್ ಡೇಟ್ ಅನೌನ್ಸ್ ಆಗುತ್ತೆ, ಸಿನಿಮಾ ಹತ್ರದಲ್ಲಿ ರಿಲೀಸ್ ಆಗುತ್ತೆ, ನೋಡಿ ಹರಸಿ. ಸರ್ ಆಮೇಲೆ ಕೊನೆಯದಾಗಿ ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಅಪ್ಪು ಸರ್ನ ನೆನೆಸ್ಕೊಳ್ಳದಿದ್ರೆ ಆ ಒಂದು ಕಾರ್ಯಕ್ರಮ ಅಪೂರ್ಣ ಅನ್ನೋ ಮಾತಿದೆ. ಅಪ್ಪು ಸರ್ ಬಗ್ಗೆ ಹೇಳೋದಾದ್ರೆ ಈ ಒಂದು ಸಂದರ್ಭದಲ್ಲಿ ಸರ್, ನಮಗೆ ಯಾವುದೇ ಪೂಜೆ ಪುನಸ್ಕಾರಗಳು ಮಾಡಬೇಕಾದ್ರೆ ಗಣಪತಿ ಹೇಗೋ, ನಮ್ಮ ಸಿನಿಮಾ ವಿಚಾರ ಅಂದರೆ ಅಪ್ಪು ಸರ್ ಹಾಗೆ. ಅವರು ನಮ್ಮ ಸಿನಿಮಾದವ್ರಿಗೆ, ಸಿನಿಮಾ ಅಭಿಮಾನಿಗಳಿಗೆ, ಕನ್ನಡದ ಅಭಿಮಾನಿಗಳಿಗೆ ಅವರೀಗ ದೇವರಾಗಿದ್ದಾರೆ. ದೈಹಿಕವಾಗಿ ಇದ್ದಾಗ ಅನನ್ಯ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದರು, ಪ್ರೀತಿನ ಸಂಪಾದನೆ ಮಾಡಿದರು. ಈಗ ಅವ್ರ ಕಾಲವಾದ ನಂತರ ಭಕ್ತಿ ಸಂಪಾದನೆ ಮಾಡಿದ್ದಾರೆ. ಅವರಿಲ್ಲದಿದ್ದರು ಅವ್ರು ಚೆನ್ನಾಗಿರ್ತಾರೆ. ಆ್ಯಂಡ್ ಅವರ ಒಂದು ಮಾರ್ಗದರ್ಶನ ನಮ್ಮೆಲ್ಲರ ಮೇಲೆ, ಅಂದರೆ ಅವರು ಹೋದ ನಂತರನೂ ನಮಗೆ ಹೇಳ್ಕೊಟ್ಟಂಥ ಪಾಠ, ನಾವು ಎಲ್ಲರೂ ಅಳವಡಿಸ್ಕೊಂಡು ಆ ನಿಟ್ಟಿನಲ್ಲಿ ಆ ದಾರಿಲಿ ಸಾಗ್ತಿದ್ದೀವಿ. ಅಂದರೆ ನಾವು ಅಂದರೆ ಪ್ರತಿಯೊಬ್ಬರು ಕನ್ನಡದ ಅಭಿಮಾನಿಗಳು, ಅಂದರೆ ಕೊಟ್ಟು ಹಂಚಿ ತಿನ್ನು, ಕೊಟ್ಟು ನೋಡು, ಕೈಲಾದಷ್ಟು ಸಹಾಯ ಮಾಡಿ ನೋಡು ಅನ್ನೋದನ್ನು ಹೇಳಿದ್ದಾರೆ. ನಾವೆಲ್ಲರೂ ಅದನ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ಜನ ಅವರ ನೇತ್ರದಾನದಾಗಲಿ ರಕ್ತದಾನದಾಗಲಿ, ಅಪ್ಪು ಸರ್ ಕಾಲ್ಭಾಗಕ್ಕೆ ಮುಂಚೆ ಇದ್ದಂಥ ಪ್ರಮಾಣಕ್ಕೂ ಇವತ್ತಿಗೂ ನೀವು ರೇಷಿಯೋ ತೆಗೆದು ನೋಡ್ರೆ ಗೊತ್ತಾಗುತ್ತೆ, ಗ್ರಾಫ್ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಅಷ್ಟು ಒಳ್ಳೆ ವಿಚಾರನ ಹಂಚಿ ಹೋದ ಪುಣ್ಯಾತ್ಮ ಪರಮಾತ್ಮ ಅಪ್ಪು. ಸರ್ ಈ ಚಿತ್ರದಲ್ಲಿ ನಿಮ್ಮ ಕುಚುಕು ಗೆಳೆಯ ನಾಳಿ ಧನಂಜಯರು ಅಭಿನಯಿಸಿದ್ದಾರೆ ಸರ್? ಇಲ್ಲ ಇಲ್ಲ, ಇದರಲ್ಲಿ ಅಭಿನಯಿಸಿಲ್ಲ. ಇದರಲ್ಲಿ ಸಾಂಗ್ ಲಾಂಚ್ ಮಾಡ್ಕೊಡೋಕ್ಕೆ ಬಂದಿದ್ದವರು. ನೆಕ್ಸ್ಟ್ ಮತ್ತೆ ಹೆಡ್ ಪುಷಲ್ಲಿ ಇಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡ್ತಿದ್ದೀವಿ, ಅದು ಅವ್ರದೇ ಪ್ರೊಡಕ್ಷನ್. ಥ್ಯಾಂಕ್ ಯು ಒನ್ ಸೆಕೆಂಡ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಇವಿಷ್ಟು ವಸಿಷ್ಠ ಸಿಂಹ ಅವರ ಮಾತು. ಕ್ಯಾಮರಾಮನ್ ರಾಜು ಜೊತೆ ವೆಂಕಟೇಶ್, ನ್ಯೂಸ್ 6 ಬೆಂಗಳೂರು. Subscribe now and press the bell icon. Never miss an update.